ಉಲ್ಲನ್ ಶಾಲ್ಗಳೈತೆ ಇದು ನಾನು ಕೈಯಿಂದ ಮಾಡ್ತೀನಿ ಮನೆಯಲ್ಲಿ ಕೂತ್ಕೊಂಡು ಇದು ಒಂದು ಶಾಲ್ ಮಾಡಕ್ಕೆ 3 ದಿವಸ ಆಗುತ್ತೆ ಹೌದಾ ಆ ಇದು ಒಂದು ಒಂದು ರೆಡಿ ಮಾಡಕ್ಕೆ ಇದು ಕೈಯಿಂದ ರೆಡಿ ಮಾಡಿರೋದು ಎಷ್ಟು ಖರ್ಚು ಆಗುತ್ತೆ ಮಾಡ್ ಏನಂದ್ರೆ ಪ್ಯಾಕೆಟ್ ಅಲ್ಲಿ 30 ರೂಪಾಯಿದು ಒಂದು ಪೀಸ್ 30 ರೂಪಾಯಿದು ಇರುತ್ತೆ 20 ರೂಪಾಯಿದು ಇರುತ್ತೆ ನಾವು ಒಂದು 5 10 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀವಿ ಇದರಲ್ಲಿ ನಮ್ಮ ಅಟ್ಟೆ ಪಾಡನು ನಡೀತಾವೆ ನಮ್ಮ ಕರ್ನಾಟಕ ಬಾವುಟ ಶಾಲ್ಗಳು ಪರಿಚಯನು ಆದಾಗ ಆಗುತ್ತೆ ನಿಮಗೆ ಅದರ ಬಗ್ಗೆ ಹೆಮ್ಮೆ ಇದೆ ನನಗೋ ಈ ಒಂದೊಂದು ಸತಿ ಒಂದೊಂದು ಕಡೆ ಹೋದ್ರೆ ವ್ಯಾಪಾರನೇ ಆಗಲ್ಲ ನಾ ವ್ಯಾಪಾರ ಆಗಲಿ ನನಗೆ ಲಾಭ ಸಿಗಲಿ ಅಂತ ಮಾರ್ತಾ ಇಲ್ಲ ಇದು ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ನಮ್ಮ ಯಜಮಾನರು ಇವಾಗ ಕಾಂಗ್ರೆಸ್ ಸೇರ್ಕೊಂಡ್ರೆ ಅವರು ಅವರ ಹೆಸರು ಮಾಡ್ಕೊಳ್ತೆ ಅವರ ಜೊತೆಲೇ ಇರಬೇಕು ಬಿಜೆಪಿ ಆದ್ರೆ ಅವರು ಮಾಡ್ಕೊಳ್ತೆ ಇನ್ನು ನಮ್ಮ ಕರ್ನಾಟಕಕ್ಕೋಸ್ಕರ ಏನನ ಒಂದು ಅಳಿಲ್ ಸೇವೆ ಮಾಡಬೇಕಲ್ಲ ಅಂತ ಅವರು ಈ ಇದು ಮಾಡಣ ಅಂತ ಅವರ ಐಡಿಯಾ ಮಾಡಿದ್ರು ನಮ್ಮತ್ರ ಬಾವುಟಗಳು ಒಂದೇ ನಂಬರ್ ಇಂದ ಹಿಡಿದು 8ನೇ ನಂಬರ್ ಗಂಟ ಬಾವುಟಗಳು ಇರುತ್ತೆ ಅದು ಸೈಜ್ ಸೈಜ್ ಮೇಲೆ ಇರುತ್ತೆ ಅವರು ಇಂತ ಇಂತ ಸೈಜ್ ಬೇಕು ಅಂತ ಸೈಜ್ ಬೇಕು 200 ಬೇಕು 300 ಬೇಕು ಶಾಲ್ಗಳು ಬೇಕು ನಮಗೆ ಟೊಪ್ಪಿ ಬೇಕು ಬ್ಯಾರ್ಜ್ಗಳು ಬೇಕು ಅಂತ ಅವರು ನಮಗೆ ಆರ್ಡರ್ ಕೊಡ್ತಾರೆ ಟೋಕನ್ ಅಡ್ವಾನ್ಸ್ ಮಾಡ್ತಾರೆ ನಾವು ರೆಡಿ ಮಾಡಿ ಆಮೇಲೆ ಅವರಿಗೆ ಕೋರಿಯರ್ ಮಾಡ್ತೀವಿ ಆಮಾ ಹೇಳಿ 20 ವರ್ಷದಿಂದ 20 ವರ್ಷದಿಂದನೇ ಮಾಡ್ತಾ ಇದೀವಿ ಮೊದಲು ತಿನ್ ಫ್ಯಾಕ್ಟರಿ ಹತ್ರ ಮಾಡ್ತಾ ಇದ್ದೆ ಆಮೇಲೆ ತಿರ್ಗ ಸುಮ್ನಳ್ಳಿ ಸುಮ್ನಳ್ಳಿಯಿಂದ ತಿರ್ಗ ಹೆಬ್ಬಾಳ ಹೆಬ್ಬಾಳಿಂದ ಇಲ್ಲಿ ಇಲ್ಲಿ ಮಾಚೋಳಿ ಹತ್ರನು ಮಾಡ್ತಾ ಇದ್ದೆ ಆಮೇಲೆ ಇವಾಗ ಅಲ್ಲಿ ರೋಡ್ ಅಗಲ ಮಾಡ್ತಾವ್ರೆ ಅಂತ ಇಲ್ಲಿ ಹಾಕಿರೋದು ನಾವು ಎಲ್ಲಿ ರೋಡ್ ಅಗಲ ಮಾಡ್ತೀವಿ ಹೆಬ್ಬಾಳದಲ್ಲಿ ರೋಡ್ ಅಗಲ ಮಾಡ್ತಾವ್ರೆ ಹಾಗಾಗಿ ಇಲ್ಲಿ ಹಾಕಿರೋದು ₹300 ಆ ಅದಕ್ಕಿಂತ ಮೇಲ್ಗಡೆ ಹಾಕಿದೀವಿ ಸೈಜ್ಗಳು ಎಲ್ಲಾ ಸೈಜ್ಗಳು ಇರುತ್ತೆ ನಮ್ಮತ್ರ ನೋಡು ಮೇಲ್ಗಡೆ ಇರೋದು 900 ರೂಪಾಯಿದು ಐತೆ 700 ರೂಪಾಯಿದೂನು ಐತೆ 900 ರೂಪಾಯಿ 700 ರೂಪಾಯಿ ಆಮೇಲೆ ಶಾಲ್ಗಳನ್ನು ಐತೆ ಶಾಲ್ಗಳು ಬ್ಯಾರ್ಜ್ಗಳು ಉಲ್ಲನ್ ಶಾಲ್ಗಳೈತೆ ಇದು ನಾನು ಕೈಯಿಂದ ಮಾಡ್ತೀನಿ ಮನೆಯಲ್ಲಿ ಕೂತ್ಕೊಂಡು ಇದು ಒಂದು ಶಾಲ್ ಮಾಡಕ್ಕೆ 3 ದಿವಸ ಆಗುತ್ತೆ ಹೌದಾ ಇದು ಒಂದು ಒಂದು ರೆಡಿ ಮಾಡಕ್ಕೆ ಇದು ಕೈಯಿಂದ ರೆಡಿ ಮಾಡಿರೋದು ಎಷ್ಟು ಖರ್ಚು ಆಗುತ್ತೆ ಮಾಡ್ ಮಾಡ್ಲಿ ಖರ್ಚು ಅಂದ್ರೆ ನಾವು ಒಂದೇ ಸತಿ ಲಾಟ್ ಉಲ್ಲನ್ ತಗೊಂಡು ಬರ್ತೀವಿ ಅದನ್ನ ಮಾಡ್ಕೊಂಡು ಕೂತ್ಕೊಂತೀವಿ ಮನೆಯಲ್ಲಿ ಮಾಡಕ್ಕೆ ಇವಾಗ ಮನೆಯಲ್ಲಿ ಇರೋ ಕೆಲಸ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಇದು ಸ್ವಂತ ನಾವು ಮಾಡಬಹುದಲ್ಲ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಏನು ಮಾಡೋದು ಹಾಗಾಗಿ ಇದನ್ನ ಸ್ವಂತ ಮಾಡ್ತೀನಿ ಇನ್ನು ಬಾಕಿ ಮಿಕ್ಕಿರೋದು ಉಲ್ಲನ್ ಶಾಲ್ಗಳು ಮಿಷಿನ್ ಉಲ್ಲನ್ ಶಾಲ್ಗಳು ಬೇರೆ ಕಡೆಯಿಂದ ತರಿಸ್ಕೊಂಡು ಮಾರ್ತೀನಿ ಇನ್ನು ಕೈಲಬ್ಬರ್ಗಳು ಬ್ಯಾರ್ಜ್ಗಳು ಅಂದ್ರೆ ಇದರಲ್ಲಿ ನೀವು ಯಾವ್ದ್ಯಾವ ತಯಾರು ಮಾಡೋದು ಸ್ವತಃ ಇದು ತಯಾರು ಮಾಡ್ತೀನಿ ನಮ್ಮ ಮ್ಯಾಟ್ ಮನೆಗೆ ಮನೆ ಬಾಕ್ಲಿಗೆ ಹಾಕುತ್ತಲ್ಲ ಆ ಮ್ಯಾಟ್ನ ರೆಡಿ ಮಾಡ್ತೀನಿ ನಾನು ಇನ್ನು ಬಟ್ಟೆಗಳನ್ನ ಇದು ರೆಡಿಮೇಡ್ ಐಟಮ್ ಸಿಗಲ್ಲ ಸಿಗುತ್ತೆ ಅದು ಗಂಜಿ ಬಟ್ಟೆ ಇರುತ್ತೆ ನಾವೇನು ಮಾಡ್ತೀವಿ ಬಟ್ಟೆ ರೋಲ್ ಚೆನ್ನಾಗಿರೋದು ಕ್ವಾಲಿಟಿ ನೋಡ್ಕೊಂಡು ಬಟ್ಟೆ ರೋಲ್ ತಗೊಂಬಂದ್ಬಿಟ್ಟು ಅದು ಹೊಲಿಸ್ಬಿಟ್ಟು ಮಾರ್ತೀವಿ ನಾವು ಆಮೇಲೆ ಕೈಗೆ ಹಾಕೋದ್ ಲಬ್ಬರ್ಗಳು ಬ್ಯಾರ್ಜ್ಗಳು ಪ್ರತಿಯೊಂದು ಈ ಥರ ಪಿನ್ಗಳು ಇದೆಲ್ಲ ರೆಡಿಮೇಡ್ ತಗೊಂಬಂದು ಮಾಡ್ತೀನಿ ಹಾಂ ಎದೆಗ ಎದೆ ಮೇಲೆ ಹಾಕ್ಕೊಳೋದು ಬ್ಯಾರ್ಜ್ಗಳು ಎಲ್ಲ ಆಯ್ತು ಈ ಥರ ನೋಡಿ 3 ಐಟಮ್ ಇರುತ್ತೆ ಈ ಥರದ್ದು ಇರುತ್ತೆ ಆಮೇಲೆ ಫ್ಲಾಗ್ ಥರ ಇರುತ್ತೆ ಆಮೇಲೆ ಇದನ್ನು ಫ್ಲಾಗ್ ಥರ ಇರುತ್ತೆ ಈ ಇದು ಪಿನ್ನಲ್ಲಿ 3 ಐಟಮ್ ಇರುತ್ತೆ ನಮ್ಮ ಹತ್ರ ಹಾಂ ಆಮೇಲೆ ನೀವು ತರಬೇಕಾದ್ರೆ ಎಷ್ಟು ತರ್ತೀರಾ ಏನಂದ್ರೆ ಪ್ಯಾಕೆಟ್ ಅಲ್ಲಿ 30 ರೂಪಾಯಿದು ಒಂದು ಪೀಸ್ 30 ರೂಪಾಯಿದು ಇರುತ್ತೆ 20 ರೂಪಾಯಿದು ಇರುತ್ತೆ ನಾವು ಒಂದು 5 10 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀವಿ ಇದರಲ್ಲಿ ನಮ್ಮ ಅಟ್ಟೆ ಪಾಡನು ನಡೀತಾವೆ ನಮ್ಮ ಕರ್ನಾಟಕ ಬಾವುಟ ಶಾಲ್ಗಳು ಪರಿಚಯನು ಆದಾಗ ಆಗುತ್ತೆ ನಿಮಗೆ ಅದರ ಬಗ್ಗೆ ಹೆಮ್ಮೆ ಇದೆ ನನಗೋ ಈ ಒಂದೊಂದು ಸತಿ ಒಂದೊಂದು ಕಡೆ ಹೋದ್ರೆ ವ್ಯಾಪಾರನೇ ಆಗಲ್ಲ ನಾ ವ್ಯಾಪಾರ ಆಗಲಿ ನನಗೆ ಲಾಭ ಸಿಗಲಿ ಅಂತ ಮಾರ್ತಾ ಇಲ್ಲ ಇದು ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಇದರಲ್ಲಿ ನನಗೆ ಕೊಡೋ ಮರ್ಯಾದೆ ಬೇರೆ ಯಾವುದ್ರಲ್ಲಿ ನನಗೆ ಸಿಗಲ್ಲ ನನಗೆ ಮರ್ಯಾದೆ ಸಿಗುತ್ತಾ ನನಗೆ ಖುಷಿ ಕೊಡ್ತಲ್ಲ 4 ಜನ ಬಂದು ಖುಷಿ ಪಟ್ಕೊಂಡು ಹೋಗುತ್ತೆ ಅವ್ರು ಹೇಳ್ತಾರೆ ನೀವು ಇದೆಲ್ಲ ಮಾಡ್ತಾ ಇದ್ರೆ ಯಾರು ಈ ಥರ ಪುತ್ಪಾತ್ ಮೇಲೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಯಾರು ಮಾರಲ್ಲಮ್ಮ ಅಂಗಡಿ ಒಳಗಡೆ ಒಂದು 10 20 ಪೀಸ್ ತೊಗೊಂಬಂದು ಇಟ್ಕೊಂಡು
ಮಾರ್ಕೊಂತಾರ ಅದು ನೋಡಿದೀನಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬರಿ ಮೂರೇ ದಿವಸ ವ್ಯಾಪಾರಕ್ಕೋಸ್ಕರ ಯಾರು ಹಾಕೊಂಡು ಕೂತ್ಕೊಳ ಇದು ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಕೆಲವು ಜನ ಒಗಳ್ಕೊಂಡು ಹೋಗುತ್ತೆ ನಮ್ಗೆ ಅದು ಖುಷಿ ಆಗುತ್ತೆ ಮೇನ್ ಇದು ಮಾಡ ಇದು ಆಗುತ್ತೋ ವ್ಯಾಪಾರ ಆಗುತ್ತೆ ಇದು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ಇದು ನಿಮ್ಮ ಯಜಮಾನರಿಂದ ಹಿಡಿದು ನಿಮ್ಮಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲ ಇದೆಲ್ಲ ಇಷ್ಟಪಟ್ಟಿದ್ದು ನಮ್ಮ ಯಜಮಾನೇನೆ ಇದು ನಮ್ಮ ಯಜಮಾನ ಇವಾಗ ಕಾಂಗ್ರೆಸ್ ಸೇರ್ಕೊಂಡ್ರೆ ಅವ್ರ ಹೆಸರು ಮಾಡ್ಕೊಳ್ತೀಯ ಅವ್ರ ಜೊತೆಲೇ ಇರ್ಬೇಕ ಬಿಜೆಪಿ ಆದ್ರೆ ಅವ್ರು ಮಾಡ್ಕೊಳ್ತೀಯ ಇನ್ ನಮ್ಮ ಕರ್ನಾಟಕಕ್ಕೋಸ್ಕರ ಏನನ ಒಂದು ಹಳ್ಳಿ ಸೇವೆ ಮಾಡ್ಬೇಕಲ್ಲ ಅಂತ ಅವರು ಈ ಇದು ಮಾಡೋಣ ಅಂತ ಅವ್ರ ಐಡಿಯಾ ಮಾಡಿದ್ರು ನಮ್ಮ ಕಡೆಯಿಂದ ಒಂದು ಹಳ್ಳಿ ಸೇವೆ ಇರಲಿ ಅಂತ ಪರಿಚಯ ಆಗಲಿ ನಮ್ಮ ಜನ ಗ್ಯಾಪ್ನ ಇಟ್ಕೊಂಡು ಮಲ್ಕೊಂಡೈತೆ ಅವರು ಇದು ಒಂದ್ ಸಣ್ಣ ಎಲ್ಪ್ ಹೆಲ್ಪ್ ಆಗಲಿ ಅಂದ್ರೆ ನವೆಂಬರ್ ಬಂದಾಗ ಮಾತ್ರ ಖರ್ಚು ಆಗ್ತಾವ ಅಥವಾ ಬೇರೆ ದಿಸ್ಲು ಇದಕ್ಕೆ ಇಲ್ಲ ಇಲ್ಲ ಇವಾಗ ನಾವು ಇಲ್ಲಿ ವ್ಯಾಪಾರ ಹಾಕೊಂಡು ಕುತ್ಕೊಂಡಿರ್ತೀವಲ್ಲ ಅದನ್ನ ನಾವು ಎಲ್ಲ ಕಡೆ ಕಾರ್ಡ್ ಕೊಟ್ಟಿರ್ತೀವಿ ಒಂದು ನಿಮಿಷ ಮೈಕ್ ಬಾಯತ್ರ ಜಾಸ್ತಿ ಆಯ್ತು ಆಯ್ತು ಏನದು ಇದು ಕಾರ್ಡ್ಗಳು ಕುಡಿ ತೋರಿಸಿ ಇದು ಈ ತರ ಕಾರ್ಡ್ಗಳು ಇಟ್ಕೊಂಡಿರ್ತೀವಿ ನಾವು ಇಲ್ಲಿ ಬರ್ತಾರಲ್ಲ ಕೆಲವ್ರು ಜನ ಹೇಳುತ್ತೆ ನವೆಂಬರ್ ಆದ್ಮೇಲೆ ಸಿಗ್ತೀರಾ ನೀವು ಅಂತ ಹೇಳ್ತಾರೆ ಇಲ್ಲ ನಾವು ಸಿಕ್ಕಲ್ಲ ನಮ್ಮ ಅಡ್ರೆಸ್ ನಿಮ್ಗೆ ಕೊಟ್ಟಿರ್ತೀವಿ ನಾವು ನಿಮಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನು ಐಟಮ್ ಬೇಕೋ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಅವ್ರಿಗೆ ಏನಾರ ಬೇಕಂದ್ರೆ ಅವ್ರು ನಮ್ಗೆ ನಮ್ಮ ಹತ್ರ ಬಾವುಟಗಳು ಒಂದನೇ ನಂಬರಿಂದ ಹಿಡ್ದು ಎಂಟನೇ ನಂಬರ್ ಗಂಟ ಬಾವುಟಗಳು ಇರುತ್ತೆ ಅದು ಸೈಜ್ ಮೇಲೆ ಇರುತ್ತೆ ಅವ್ರು ಇಂಥ ಸೈಜ್ ಬೇಕು ಅಂಥ ಸೈಜ್ ಬೇಕು 200 ಬೇಕು 300 ಬೇಕು ಶಾಲ್ಗಳು ಬೇಕು ನಮ್ಗೆ ಟೊಪ್ಪಿ ಬೇಕು ಬ್ಯಾರ್ಜ್ಗಳು ಬೇಕು ಅಂತ ಅವ್ರು ನಮ್ಗೆ ಆರ್ಡ್ರ್ ಕೊಡ್ತಾರೆ ಟೋಕನ್ ಅಡ್ವಾನ್ಸ್ ಮಾಡ್ತಾರೆ ನಾವು ರೆಡಿ ಮಾಡಿ ಆಮೇಲೆ ಅವ್ರಿಗೂ ಕೋರಿಯರ್ ಮಾಡ್ತೀವಿ ಸೀಜನ್ ಇದ್ದಾಗ ನಾವು ಎಲ್ಲಿ ಹೋಗೋಕ್ಕಾಗಲ್ಲ ಅಂಗಡಿ ಬಿಟ್ಟು ಸೀಜನ್ ಇಲ್ಲದ ಟೈಮ್ದಲ್ಲಿ ಅವ್ರು ನಮ್ಗೆ ಹೇಳ್ತಾರಲ್ಲ ನಾವು ಅಷ್ಟು ಐಟಮ್ ತೊಗೊಂಡು ಹೋಗಿ ನಾವು ಕೋರಿಯರ್ ಮಾಡ್ತೀವಿ ಸ್ಯಾಂಪಲ್ ಒಂದೊಂದು ಪೀಸ್ ತೊಗೊಂಡು ಹೋಗಿ ಫಸ್ಟ್ ತೋರಿಸ್ತೀವಿ ಈ ಸೈಜ್ ಬೇಕಾ ಈ ಸೈಜ್ ಬೇಕಾ ಅಂತ ಮತ್ತು ಹೌದು ಈ ಥರ ಸೈಜ್ ಬೇಕಂತ ಅವ್ರು ಹೇಳುತ್ತೆ ನಮಗೆ ಶಾಲೆ ಆಗಲಿ ಟೊಪ್ಪಿ ಆಗಲಿ ಬ್ಯಾರ್ಜ್ ಆಗಲಿ ಕೈಗೆ ಹಾಕೊಳೋದು ಲಬ್ಬರ್ ಬ್ಯಾಂಡ್ ಆಗಲಿ ಏನೇ ಬೇಕಂದರೆ ಅವ್ರು ನಮ್ಗೆ ಹೇಳ್ತಾರೆ ಆಮೇಲೆ ನಾ ಅದೇ ರೀತಿಯಿಂದ ತೊಗೊಂಬಂದು ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ ಇಲ್ಲ ಇಲ್ಲ ಅವ್ರೂ ಹೇಳ್ತಾರೆ ಈ ಥರ ನಮ್ಗೆ ಇಷ್ಟು ಬೇಕಮ್ಮ ಅಷ್ಟು ಬೇಕಮ್ಮ ಅಂತ ಕೆಲವ್ರು ಜನ ಹೇಳ್ತಾರೆ ಬಾಡಿಗೆ ಕೊಡಿ ಅಂತ ನಾವು ಒಂದೇ ಹೇಳ್ತೀನಿ ನಾವು ಬಾಡಿಗೆ ಕೊಡಲ್ಲ ಅದು ಬಾಡಿಗೆ ಕೊಟ್ಟರೆ ಒಂದು ಒಬ್ಬರು ಯೂಸ್ ಮಾಡಿ ಇನ್ನೊಬ್ರಿಗೂ ಕೊಡೋಕ್ಕೆ ನಮ್ಗೆ ಮನಸ್ಸು ಬರಲ್ಲ ಹಂಗೆ ಇನ್ನು ಕೈ ಲಬ್ಬರ್ನು ಅಷ್ಟೇ ಸರ್ ಕೆಲವ್ರು ಜನ ಕೈಗೆ ಲಬ್ಬರ್ ಹಾಕ್ಕೊಂಡು ನನಗಾಗುತ್ತೋ ಎಂದಿಲ್ವೋ ಅಂತ ಕೈಗೆ ಹಾಕ್ಕೊಂಡು ತೆಗ್ದು ಅಲ್ಲಿ ಇಟ್ಬಿಡ್ತಾರೆ ಅದು ಬೇರೆಯವ್ರಿಗೂ ನಾವು ಮಾರೋಕ್ಕಾಗಲ್ಲ ಹಂಗಾಗಿ ನಾವು ಏನು ಮಾಡ್ತೀವಿ ಕೈ ಲಬ್ಬರ್ನ ಕವರಲ್ಲಿ ಪ್ಯಾಕ್ ಮಾಡಿ ಮಾರೋದು ಇದು ಬನ್ನಿರಿ ಸರ್ ತೋರಿಸ್ತೀನಿ ನೋಡು ಅಂಗಡಿಯಲ್ಲಿ ಹೋದರೆ ಈ ಥರ ಸಿಗಲ್ಲ ನಿಮಗೆ ಓಪನಾಗೆ ಸಿಗುತ್ತೆ ಅದು ಕೆಲವ್ರು ಜನ ಸೈಜ್ ಆಗುತ್ತೋ ಎಂದಿಲ್ವೋ ಅಂತ ಕೈಗೆ ಹಾಕ್ಕೊಡುತ್ತೆ ಅದು ಕೈಗೆ ಹಾಕ್ಕೊಂಡು ಇನ್ನೊಬ್ಬರು ಯೂಸ್ ಮಾಡೋಕ್ಕಾಗಲ್ಲ ನಮಗೂ ಮನಸ್ಸು ಬರಲ್ಲ ಆ ಥರ ಕೊಡೋಕ್ಕೆ ಹಂಗಾಗಿ ಕವರ್ನ ನಾವು ಸಪ್ರೇಟಾಗಿ ತೊಗೊಂಬಂದು ನಾವು ಪ್ಯಾಕ್ ಮಾಡ್ತೀವಿ ಯಾಕಂದರೆ ಇದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾಕ್ಕೊಡುತ್ತೆ ಅದು ಅಲ್ವಾ ಕೆಲವ್ರು ಜನ ದೊಡ್ಡವರು ಹಾಕ್ಕೊಂಡು ಬಿಚ್ಚಿ ಇಡ್ತಾರೆ ಅದು ನಾವು ಮಾರಲ್ಲ ಆ ಸಪ್ರೇಟಾಗೆ ತೆಗ್ದು ಇಟ್ಬಿಡ್ತೀವಿ ಹಂಗಾಗಿ ನಾವು ಕವರ್ ಪ್ಯಾಕ್ ಮಾಡಿ ಮಾರೋದು ನಾವು ಒಂದೇ ಒಂದು ಪ್ರಶ್ನೆ ನಿಮ್ಮ ಬದುಕು ನಡೆಯುತ್ತೆ ಒಂದು ಕಡೆ ಕರ್ನಾಟಕಕ್ಕೆ ನಂದೊಂದು ಅಳಿಲು ಸೇವೆ ಅನ್ನೋದು ಇದೆಯಲ್ಲ ಸರ್ ಇನ್ನೂ ಒಂದು ಹೇಳ ಸರ್ ಕರ್ನಾಟಕ ಬಾವುಟ ಮಾಡ್ತಾ ಇದ್ದೀನಲ್ಲ ಕೆಲವ್ರು ಜನ ಖುಷಿ ಖುಷಿಯಿಂದಾನೆ ನಾನು ಹೇಳ್ತೀನಿ ಸರ್ ನಿಮ್ಮಂಥವ್ರು ತೊಗೊಂಡು ಹೋದ್ರೆ ನನಗೆ 5-10 ರೂಪಾಯಿ ಸಿಗುತ್ತೆ ಸರ್ ಅಂದರೆ ಅವ್ರು ಖುಷಿ ಖುಷಿಯಿಂದ ಇನ್ನೂ 20 ರೂಪಾಯಿ ಎಷ್ಟರನ್ನೇ ಕೊಟ್ಬಿಟ್ಟು ಹೋಗುತ್ತೆ ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ಸರ್ ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ